ಹಲೋ, ಹಲೋ. ನಮಸ್ತೆ ಹೇಳಿ ಸರ್. ಅಹೋರಾತ್ರ ಅವರೇ. ಹೇಳಿ, ಏನ್ ಗೊತ್ತಾಯ್ತಲ್ಲ? ಗೊತ್ತಾಯ್ತು ಹೇಳಿ ಸರ್. ನಿಮ್ಮ ಫೀಲ್ಡ್ ಅಲ್ಲಿ ಇದೆ ನಮ್ದು. ಯಾವ ಫೀಲ್ಡ್ ನಿಮ್ದು? ನಾಚಿಕೆಗೆಟ್ ಫೀಲ್ಡ್. ಚಿಕ್ಕಬಳ್ಳಾಪುರದ ಯಾಕೆ ಹುಣಸೆ ಮರದ ಮೇಲೂ ಹಾಕಿ ಮರಗಳಿಗೆ ನಷ್ಟ ಮಾಡೋದು ಕೊರೋನಾ ಟೈಮ್ ಅಲ್ಲಿ ಅಲ್ಲದೆ ಸ್ತ್ರೀ ವಶೀಕರಣ ಅಂತ ಹಾಕೊಂಡಿದ್ಯಾ? ನಾಚಿಕೆಗೆಟ್ ಅವನ ಎಲ್ಲಿರೋದು ನಿನ್ನ ಆಫೀಸು? ಅಲ್ಲ, ಹುಣಸೆ ಮರದ ಮೇಲೆ ಏನ್ ಹಾಕಿದ್ವಿ ನಾವು? ಬೋರ್ಡ್ ಹಾಕಿಲ್ಲ ನೀನು? ಎಲ್ಲಿ ನಾವು, ನಮ್ಗೆ ಗೊತ್ತಿಲ್ಲದ ನಮ್ಮ ಹುಡುಗರು ಹಾಕಿರ್ತಾರೆ, ನಾವಲ್ಲ ಹಾಕಿರೋದು. ಹಾಕಿದ್ರೆ ಆದ್ರೂ ಆ ಬೋರ್ಡ್ ಅಲ್ಲಿ ಏನಿದೆ? ಸ್ತ್ರೀ ವಶೀಕರಣನ ಚಿಕ್ಕಬಳ್ಳಾಪುರದಲ್ಲಿ ಇರೋರೆಲ್ಲ ಹಿಡ್ಕೊಂಡು ಹೊಡಿತಾರೆ ನಿನಗೆ. ನಾವು ಚಿಕ್ಕಬಳ್ಳಾಪುರದಲ್ಲಿ ಹೊರಗೆ 25 ವರ್ಷ ಆಯ್ತು ಗುರುಗಳೇ, ಸುಮ್ಮನೆ ನೀವು ನಾಚಿಕೆ ಆಗಲ್ಲ ಬೈಯಕ್ ನಿನ್ಗೆ ಹೋಗ್ಬೇಡಿ. ಸ್ತ್ರೀ ವಶೀಕರಣ ಮಾಡೋದಕ್ಕೆ? ಸ್ತ್ರೀ ಪುರುಷ ವಶೀಕರಣ ಅಂತ ಯಾವನ ಹಾಕಿಲ್ಲ ನೀನು? ನಾವು, ಯಾವನ ಬರೀ ಕಂಡವ್ರ ಮನೆ ಹೆಣ್ಣು ಮಕ್ಕಳನ್ನ ವಶೀಕರಣ ಮಾಡ್ಕೊಡೋದು? ಆಯ್ತು, ಎಲ್ಲ ಕೇಳಿದೀವಿ, ಈಗ ಹೇಳಿ ಆಯ್ತು, ಈಗ ಹಾಕಲ್ಲ ಬಿಡಿ ಅದು ಬೋರ್ಡು. ತಪ್ಪಾಯ್ತು ಅಂತ ಹೇಳು, ಮತ್ತೆ ಇನ್ ಮುಂದೆ ಹಾಕಲ್ಲ ಅಂತ ಹೇಳು. ಹಾಕಲ್ಲ ಹಾಕಲ್ಲ ಬಿಡಿ, ನಿಮ್ ಬಗ್ಗೆ ನಾವೆಲ್ಲ ಕೇಳಿದೀವಿ, ನಾವ್ ಇನ್ಮೇಲೆಲ್ಲ ಹಾಕೋದಿಲ್ಲ, ಅದು ಹಳೆ ಬೋರ್ಡ್ ಗುರುಗಳೇ. ಇವಾಗ ನಮ್ಮ ಆಕ್ಚುಲಿ ನಮ್ಮ ಹೆಣ್ಮಗು ಒಂದು ಕಿತ್ತಿದೆ, ಅದನ್ನ ಗೊತ್ತಾ ನಿನ್ಗೆ? ಸರಿ ಸರಿ, ಅದು ಹಳೆ ಬೋರ್ಡ್ ಬಿಡಿ, ಅದು ಬಿಟ್ಟು ಬಿಟ್ಟು, ಅದೆಲ್ಲ ವಶೀಕರಣದ ವಿಚಾರನೆ ಬಿಟ್ಟು ಬಿಟ್ಟಿದೀವಿ. ಆಯ್ತಪ್ಪ, ಆಯ್ತು, ನಿಮ್ಮ ಆಶೀರ್ವಾದ ನಮಗಿರ್ಲಿ ಸರ್, ಅದೆಲ್ಲ ಬಿಟ್ಟು ಬಿಟ್ಟಿದ್ವಿ ನಾವು. ಏ ಆಶೀರ್ವಾದ, ನೀನ್ ನೀನು ಒಳ್ಳೆ ಆಶೀರ್ವಾದ ಮಾಡಂಗ ಆಗ್ಬೇಕು. ಇವನ್ಯಾವನ ಇವನ್ ಅವ್ರ ಹತ್ರ ಕತೆ ಬಿಡು, ಅವ್ರ ಹತ್ರ ಒಬ್ಬ ದಾರಿ ಹೋಗ ಏ ಇವನು. ಇಲ್ಲ ಇಲ್ಲ, ಅವರತ್ರ ಒಬ್ಬ ಒಂದು ಶಕ್ತಿ, ಅದು ಅಹೋರಾತ್ರ ಒಂದು ಶಕ್ತಿ. ನಾವೆಲ್ಲಾನು ಕೇಳಿದ್ವಿ ಸರ್, ಈ ಒಂದು 5-6 ವರ್ಷದಲ್ಲಿ ನಮ್ಮ ಬಗ್ಗೆ ಬಹಳ ಅಭಿಮಾನ ಇದೆ ನಮಗೆ. ಹಿಂಗೆಲ್ಲ ಹೊಗಳ್ಬೇಡಪ್ಪ, ಇಲ್ಲ ಹಾಳಾಗ್ಬಿಡ್ತಾರೆ. ಇಲ್ಲ ಗುರುಗಳೇ, ನಿಮ್ ಬಗ್ಗೆ ಒಂದು ಅಭಿಮಾನ ಇದೆ. ಮತ್ತು ನೀವು ಕೆಲವೊಂದು ವಶೀಕರಣದ ಬಗ್ಗೆ, ಕೆಲವೊಂದು ನಾವು ಜ್ಯೋತಿಷದ ಬಗ್ಗೆ ಇದನ್ನ ಇದನ್ನ ಕರ್ನಾಟಕದ ಜನ ಕೇಳಿಸ್ಕೋತಾರೆ. ಇದೊಂದು ಒಳ್ಳೆ ಆಪರ್ಚುನಿಟಿ. ನೀನು ವಶೀಕರಣ ಮಾಡೋರ್ಗೊಂದು ಒಳ್ಳೆ ಸಂದೇಶ ಕೊಡಪ್ಪಿ. ಇಲ್ಲ ಗೊತ್ತಿಲ್ಲದೆ ಸರ್, ಇಲ್ಲ ಆಯ್ತು, ಬಿಟ್ಟು ಬಿಟ್ಟಿದೀವಿ. ನೀವು ಹೇಳಿ. ಪಾಪದ ಕೆಲಸ ಮಾಡಬೇಡಿ. ಯಾವ ಹೌದು ಗ್ರಂಥದಲ್ಲೂ ಬರೆದಿಲ್ಲ ವಶೀಕರಣ, ಗೊತ್ತಾ ನಿಂಗೆ? ಹೌದು ಹೌದು ಹೌದು. ಏ, ವಶೀಕರಣ ಅನ್ನೋ ವಿದ್ಯೆ ಇದ್ದಿದ್ರೆ ದೇವ್ರನ್ನೂ ಬಿಡಲ್ಲ ಜನ. ಇಲ್ಲ ಕಣ, ವಶೀಕರಣ ಇಲ್ಲ ಇಲ್ಲ ಇಲ್ಲ. ಕಣ, ಇದನ್ನ ಹಾಕೊಂಡು ಆಳ್ತಾ ರುಬ್ಬುತ್ತಾ ಇದಾರೆ ಜನ. ಜನಗಳು ಫೋನ್ ಮಾಡಿ ಹೇಳ್ತಾರೆ, ನಮ್ದು 40,000 ಹೋಯ್ತು ಸಾರ್, ನಮ್ ಗಂಡನಿಗೆ ಗೊತ್ತಿಲ್ಲ, ನಮ್ ತಂದೆಗ್ ಗೊತ್ತಿಲ್ಲ, ದಯವಿಟ್ಟು ಅವ್ರಿಗೆ ಬುದ್ಧಿ ಹೇಳಿ ಅಂತ ಹೇಳ್ತಾರೆ. ಅಂದ್ರೆ ಎಂತ ಪರಿಸ್ಥಿತಿ ನೋಡಿ ಜನಗಳದು. ಹೌದೌದೌದು. ಕೋರ್ಟ್ಗೆ ಹೋಗಮ್ಮಿ, ಕೋರ್ಟ್ಗೆ ಹೋಗೋಲೆ, ಇದು ಪೊಲೀಸ್ ಸ್ಟೇಷನ್ಗೆ ಹೋಗು ಅಂದ್ರೆ ಅಯ್ಯೋ ಮನೇಲಿ ಗೊತ್ತಿಲ್ಲ, ಬೈದು ಬಿಡ್ತಾರೆ, ನಾನು ಸಾಲ ಮಾಡ್ಬಿಟ್ಟಿದೀನಿ ಇವ್ರಿಗೆ ಕೊಡೋದಕ್ಕೋಸ್ಕರ, ಸೂಸೈಡ್ ಮಾಡ್ಕೋಬೇಕು. ಬೇಕೇನ ಜನಗಳ ಸಾವು? ಏ ಇಲ್ಲ, ಬೇಡ ಬೇಡ, ಅವ್ರದ್ದೆಲ್ಲ ಆ ಸಾವಿನ ಮೇಲೆ ನಾವು ಊಟ ಮಾಡೋದು ತಪ್ಪಾಗುತ್ತೆ. ನಿನ್ನಂತೆ ಪರಿವರ್ತನೆ ಆದ್ರೆ ನಮಗೂ ಇಷ್ಟ ಆಗುತ್ತೋ? ಯಾರು ಹೌದು, ಬದಲಾವಣೆ ಆಗೋದು ಇಷ್ಟಪಡಲ್ಲ. ನಿನ್ ಪರಿವರ್ತನೆ ಆಗಿದೆಯಲ್ಲಪ್ಪ. ಪರಿವರ್ತನೆ ಆಗಿ ಬಹಳ ವರ್ಷಗಳಾಯ್ತು ಸರ್. ಹೆಂಗ್ ಗೊತ್ತಾಯ್ತು? ಇಲ್ಲ, ನಿಮ್ ಬಗ್ಗೆ ನಾವು ಎಲ್ಲ ಕೇಳಿದೀವಿ, ನೋಡಿದೀವಿ, ದಿನಕ್ಕೊಂದು ನಿಮ್ ಬಗ್ಗೆ ನೋಡೇ ನೋಡ್ತೀವಿ ನಾವು, ಅಯ್ಯೋ ಬಂಗಾರ ನನಗೆ ಹೊಟ್ಟೆ. ನೋಡ್ತೀವಿ. ಮತ್ತೇನಪ್ಪ ಅಂದ್ರೆ, ನಿಮ್ಮದು ವಾಯ್ಸ್, ಸ್ಪೀಕು, ನಿಮ್ದು ವಿಚಾರ, ನಿಮ್ಮ ಶಕ್ತಿ, ನಿಮ್ಮ ಪವಾಡ್ ಎಲ್ಲ ನಾವು ನೋಡಿದೀವಿ. ಶಕ್ತಿ ಪವಾಡ ಏನಿಲ್ಲ, ಈ ಸಮಯ ಕೊಟ್ಟಿದ್ದಾರೆ ದೇವರು. 50 ವರ್ಷದವರೆಗೂ ಜನ ಒಬ್ಬೊಬ್ಬರನ್ನೇ ಮಾತಾಡ್ದೆ, ಇವಾಗ ಜನ ನೂರಾರು ಜನ ಮಾತಾಡಿ ಅವ್ರನ್ನ ಪರಿವರ್ತನೆ ಮಾಡೋಣ. ಆದ್ರೆ ಕೈ ಬದುಕಿರೋ ಅಷ್ಟು ಕಾಲ ಏನೋ ಒಂದು ಅಳಿಲ್ ಸೇವೆ ಮಾಡೋಣ ಅಂತ ಅನ್ಸುತ್ತೆ ಮಾಡಿ ನನಗೆ. ಮಾಡಿ ಮಾಡಿ ಸರ್, ಭಗವಂತ ಒಳ್ಳೇದು ಮಾಡ್ತಾನೆ ನಿಮಗೆ. ಮಾಡಿ ಸ್ತ್ರೀ ರಕ್ಷಣೆ, ಮರ ರಕ್ಷಣೆ ಮಾಡಿ. ಇವು ಮಾಡಿದ್ರೆ ಸಾಕಲ್ಲೇನಾ? ಅದಕ್ಕೆ ಹೌದೌದು, ಮಿನಿಸ್ಟರ್ ಆಗ್ಬೇಕು, ಹಂಗೆ ಮಾಡ್ಕೊಳ. ಜನರ ಸೇವೆನೆ ಜನಾರ್ದನ ಸೇವೆ, ಭಗವಂತ ಮೆಚ್ಚುತ್ತಾನೆ ಆತರ ಮಾಡಿದ್ರೆ. ನಿನ್ನ ಹೆಸರೇನಪ್ಪಿ? ನಮ್ಮ ಹೆಸರು ವಿಜಯ್ ಭಟ್ ಅಂತ ಸರ್. ನಮಸ್ತೆ ಗೆಳೆಯರೇ. ನೋಡಿ, ವಿಜಯ್ ಭಟ್ ಅನ್ನೋ ಈ ವ್ಯಕ್ತಿ ಎಷ್ಟು ಚೆನ್ನಾಗಿ ಪರಿವರ್ತನೆ ಆಗಿ ತನ್ನ ಮನಸ್ಸನ್ನು ಬದಲಾಯಿಸಿಕೊಂಡು ಸ್ವಚ್ಛವಾದ ಜೀವನ ನಡೆಸ್ತಾ ಇದ್ದಾರೆ. ಎಲ್ಲ ನೀವು ಅಷ್ಟೇ, ವಶೀಕರಣ ಮಾಡೋರು ಇವರನ್ನೆಲ್ಲ ಬಿಟ್ಬಿಟ್ಟು ಇದು ಒಳ್ಳೆ ದಾರಿಲಿ ಬನ್ನಿ. ಇವ್ರಿಗೂ ಗೊತ್ತಿರಲ್ಲ, ಆಕ್ಚುಲಿ ನಿನ್ಗೂ ಗೊತ್ತಿರಲ್ಲ, ಈ ಅಡ್ವರ್ಟೈಸ್ಮೆಂಟ್ ಮಾಡೋರು ಬರ್ಕೊಟ್ ಬಿಡ್ತಾರೆ ಡ್ರಾಫ್ಟ್ ಮಾಡಿ, ಅಲ್ಲೇನಾ? ಹೌದು ಹೌದು ಸರ್. ಈ ರೀತಿ ಇವ್ರಿಗೆ ಹೇಳಿ, ಇದು ಈಗ ನೀವು ಬೋರ್ಡ್ ಅಂತ ಹೇಳಿದ್ರಲ್ಲ, ಇದು ಸುಮಾರು ವರ್ಷಗಳ ಹಿಂದೆ ಇರ್ಬೇಕು ಆ ಬೋರ್ಡ್. ಅದು ಹೌದೌದು, ಬಟ್ ತೆಗ್ದಿದ್ದು ಇವಾಗ. ಅಲ್ಲಿವರೆಗೂ ಮರದ ಹಿಂದೆ ಹುಳ ಸೇರ್ಕೊಂಡು ಮರ ಮರ ಗಾಯ ಆಗೋಗಿತ್ತು ಗೊತ್ತಾ? ಎಲ್ಲ ಮರಗಳಿಂದ ತೆಗೆದಿದ್ದು, ಫೋಟೋಸ್ ವಿಡಿಯೋಸ್ ಇದೆ ನಮ್ಮ ಹತ್ರ. ಇಲ್ಲಿ ಇರ್ಲಿ ಸರ್. ಆದ್ರೆ ಇವಾಗ ಇದರಿಂದ ಒಳ್ಳೆ ಸಂದೇಶ ಹೇಳಿ ಎಲ್ಲಾರ್ಗು, ಬೈದೇಳೋ ಓಕೆ ಬೈದೇಳೋ, ಸರ್. ಬಿಡ್ರೋ ಈ ಕೆಲಸ ಅಂತ ಹೇಳಿ ಜನಗಳಿಗೆ ಹೇಳಪ್ಪಿ. ಇಂಥದಕ್ಕೆಲ್ಲ ಹೋಗ್ಬೇಡಿ, ನಾನು ಇದನ್ನೆಲ್ಲ ನೋಡಿದೀನಿ ಅಂತ ಹೇಳಪ್ಪಿ. ಇವಾಗ ಇದೇ ಸರಿ, ಹಾಡಿನಲ್ಲಿ ಹೇಳು, ಖಂಡಿತ 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 ಹೇಳ್ತೀನಿ ಸರ್. ಹೇಳಿ ಇವಾಗ ಇದೇ ಹಾಡಿಯಲ್ಲಿ. ಇದೇ ಇದೇ ಹಾಡಿದಲ್ಲಿ ಹೇಳಿದ್ದೀನಿ ಆಯ್ತಾ? ಅಲ್ಲಪ್ಪ ಹೇಳು, ಇವಾಗ ಇವಾಗ ಹೇಳು, ಮನುಷ್ಯ ಪ್ರೀತಿಯ ಜನಗಳೇ ಹೇಳು. ಪ್ರೀತಿಯ ಜನಗಳೇ, ಹೇಳು ನಿಮ್ ನಿಂದೆ ಸ್ವಂತ ಡ್ರಾಫ್ಟ್ ಮಾಡ್ಕೊಂಡು ಹೇಳು. ಪ್ರೀತಿಯ ಜನಗಳೇ, ವಶೀಕರಣ, ಸ್ತ್ರೀ ವಶೀಕರಣ ಅನ್ನೋದು ಯಾವುದು ಇರೋದಿಲ್ಲ. ಅದನ್ನೆಲ್ಲ ದುಡ್ಡು ಮಾಡಕ್ಕೆ ಒಂದು ವಿಚಾರ, ಅದನ್ನ ಯಾವ್ದು ನಂಬಕ್ ಹೋಗ್ಬೇಡಿ. ಜೀವನದಲ್ಲಿ ಅಂತ ಅಂತ ವಿಚಾರ ಯಾವ್ದು ಇಲ್ಲ. ಅಹೋರಾತ್ರಿ ಹೇಳ್ದಂಗೆ ಕೇಳಿ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟಿ. ಅಯ್ಯೋ ಬಂಗಾರು, ಅಯ್ಯೋ ಬಂಗಾರು.
ಸ್ನೇಹಿತರೆ, ಇವಾಗ ಒಳ್ಳೆ ರೀತಿಲಿ ಬಂದವರಿಗೆ ಸಾಲ ಮಾಡ್ಬಿಡಿ, ನಿಮಗೆ ಕಷ್ಟಗಳು ದೂರ ಆಗತ್ತೆ, ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳಿ ನಿನ್ ಫೀಸ್ ತಗೋ ತಗೋ ಅವ್ರ ಹತ್ರ ಫೀಸ್. ಆದ್ರೆ ನಿನಗೆ ಕಾಲರ್ ಎತ್ಕೊಂಡು ಬದುಕೋತರ ತಗೋ ನೋಡಪ್ಪ, ಇಷ್ಟ ಆಗತ್ತೆ. ಹಿಂದಿನ ಕಾಲದಲ್ಲಿ ನಿಮ್ಮ ಹತ್ರ ಬರೋರು ಫಲ ಪುಷ್ಪ ತಗೊಂಡ್ ಬರೋರು, ಫೀಸ್ ತಗೊಳ್ಳೋ ಅಗತ್ಯ ಇರ್ಲಿಲ್ಲ. ಇವಾಗ ತಗೋ ನೀನು, ದಕ್ಷಿಣೆ ತಗೋ, ತಗೊಂಡು ಹೇಳು ನೋಡಪ್ಪ ಈ ಶಾಸ್ತ್ರಗಳು ಹೇಳತ್ತೆ, ಸಾಲ ಮಾಡ್ಬಿಡಿ, ಕೆಟ್ಟ ಕೆಲಸ ಮಾಡ್ಬಿಡಿ, ನಮ್ದು ಸುಳ್ಳು ಗೋಲ್ಡ್ ಹೇಳ್ಬಿಡಿ. ಮಾರ್ಕೆಟ್ ರೋಡ್ ಅಲ್ಲಿ ಇದೆ ಗುರುಳೆ, ನಮ್ದು ಆಫೀಸು. ಈಗ ಎಲೆ ಅಡಿಕೆ ತಾಂಬೂಲ ಅಷ್ಟೇ ತಗೊಂಡು ಬರ್ತಾರೆ, ಅವ್ರು ಏನ್ ಬರ್ತಾರೆ. ಕೊಡ್ತಾರೆ ಯಾಕಂದ್ರೆ ಅದನ್ನ. ಚಿಕ್ಕಬಳ್ಳಾಪುರದಲ್ಲಿ ಆ ಸಂಸ್ಕಾರ ಇನ್ನೂ ಇದೆ. ಹಾ ಆದ್ರೆ ಹೌದು ರೈತರು ಎಲ್ಲ ತುಂಬಾ ಸಂಸ್ಕಾರ, ಪ್ರೀತಿಯ ಹೌದು ಜನ. ಅವ್ರ ಹೌದು ಹತ್ರ ಹೀಗೆ ದೇಶಭಕ್ತಿ ಕಲ್ಸಿದ್ದೆ ಚಿಕ್ಕಬಳ್ಳಾಪುರದವ್ರು. ಹೌದು 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 ಯಾಕೆ ಹೇಳು, ಆ ಮುನಿತಾಯಮ್ಮ ಅಂತ ಮೇಡಮ್ ಇದ್ರಲ್ಲ, ಹಾ ಅವ್ರೆ ಹಾ ಅವ್ರ ಹತ್ರ ತಾಯಿ ಸಾಕಿದ್ದು. ಅವರು ದೇಶಭಕ್ತಿ ಕಲ್ಸಿರೋದು ಇವತ್ತಿಗೂ ಹೋಗ್ತಾ ಇಲ್ಲ. ಅದು ಅದು ನೀನು ಎಷ್ಟೇ ಸೂಪರ್ ರಿನ್ ಹಾಕಿ ಉಜ್ಜಿ ಹೋಗೋದಿಲ್ಲ, ಅದು ಅಷ್ಟು ಸೇರ್ಕೊಂಡ್ಬಿಟ್ಟಿದೆ ರಕ್ತದ ನಾಡಿಗಳಲ್ಲಿ. ಅಂತ ಪವಿತ್ರವಾದ ಜನ ಇರೋ ಊರು ಅದು ಚಿಕ್ಕಬಳ್ಳಾಪುರ. ಅಂದ್ರೆ ನೋಡು ನೀನ್ ಕೂಡ ಎಷ್ಟು ಒಳ್ಳೆ ಹುಡುಗ. ಚಿಕ್ಕಬಳ್ಳಾಪುರದಲ್ಲಿ ನೀನು ಹುಡುಕಿದ್ರು ಸಿಗಲ್ಲ ಕೆಟ್ಟವರು ತುಂಬಾ ತುಂಬಾ. ಅದು ಮಹಾತ್ಮ ಗಾಂಧಿ ಬಂದಿದ್ರು ಗೊತ್ತಾ ಅಲ್ಲೇ ಚಿಕ್ಕಬಳ್ಳಾಪುರದಲ್ಲಿ ಮಹಾತ್ಮ ವಿಶ್ವೇಶ್ವರಯ್ಯ ಹುಟ್ಟಿದ್ದ ಬಂದಿದ್ರೆ ಜನ್ಮಸ್ಥಳ ಇದು. ಅಲ್ವೇನೋ, ಏನ್ ನಂದಿನಿ ಹೌದು ಬೆಟ್ಟ ನೋಡ ಹೆಂಗಿದೆ. ಹೌದು, ವಿಶ್ವ ಸುತ್ತಮುತ್ತಲ ವಾತಾವರಣ ಪ್ರಕೃತಿ ಎಲ್ಲ ಚೆನ್ನಾಗಿದೆ. ಆ ಭೋಗನಂದೀಶ್ವರ ದೇವಸ್ಥಾನ ಎಷ್ಟು ಹೌದು ಒಳ್ಳೇದು ಗೊತ್ತಾ, ಗಂಗರು ಕಟ್ಟಿದ್ದು. ಅವ್ರಿಗೆ ಗೊತ್ತು ಗೊತ್ತು ಬರುತ್ತೆ. ಆಯ್ತಪ್ಪ, ನೀನು ನಂಗೆ ಎಷ್ಟು ಆನಂದ ಆಯ್ತು ಇವತ್ತು ಅಂದ್ರೆ ಅದನ್ನಗೆ ನನಗೂ ಬಹಳ ವರ್ಣಿಸಕ್ಕಾಗ್ತಿಲ್ಲ. ನನಗೂ ಬಹಳ ನಿಮ್ಮ ಹತ್ರ ಮಾತಾಡಿ ಬಹಳ ಸಂತೋಷ ಆಯ್ತು. ನಿನ್ ಮನ್ಸು ನೋಯಿಸಿದ್ದಕ್ಕೆ ಕ್ಷಮೆ. ಇಲ್ಲ ಸರ್, ಏನು ಮನ್ಸೇ ನೋಯಿಸಿಲ್ಲ, ಒಂದ್ 4 ಒಳ್ಳೆ ಮಾತು ಹೇಳಿದ್ರೆ ತಪ್ಪೇನಿಲ್ಲ. ಓಕೆ, ಕಾಲರ್ ಇಟ್ಕೊಂಡು ಬದುಕು ನೀನು. ಓಕೆ. ಓಕೆ ಓಕೆ ಕೃಷ್ಣ.